ರಾಜ್ಯಕ್ಕೆ ಅಮಿತ್ ಶಾ ಭೇಟಿ ಕೊಟ್ಟಿರುವಂತದ್ದು ಸಂಚಲನ ಮೂಡಿಸ್ತಾ ಇದೆ. ಈಗಾಗಲೇ ಬಸವೇಶ್ವರರ ಪ್ರತಿಮೆಗೆ ಮಾಲಾರ್ಪಣೆಗೈದು ಅಲ್ಲಿಂದ ಹೊರಟಂತ ಅಮಿತ್ ಶಾ ಇವತ್ತು ಹಲವು ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಾ ಇದ್ದಾರೆ. ಎಲ್ಲಕ್ಕಿಂತ ಪ್ರಮುಖವಾಗಿ ರಾಜ್ಯ ಬಿಜೆಪಿಯನ್ನು ಇನ್ನಷ್ಟು ಗಟ್ಟಿಗೊಳಿಸುವಂತ ಹೆಜ್ಜೆ. ಸಭಾಪತಿ ಬಸವರಾಜ್ ಹೊರಟ್ಟಿ ಬಿಜೆಪಿಗೆ ಸೇರ್ಪಡೆ. ಹೊರಟ್ಟಿ ಬಿಜೆಪಿ ಸೇರ್ಪಡೆಗೆ ಅಮಿತ್ ಶಾ ಗ್ರೀನ್ ಸಿಗ್ನಲ್. ವಿಧಾನ ಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿ ಬಿಜೆಪಿಗೆ ಸೇರ್ಪಡೆಯಾಗಿತ್ತು. ಇದಕ್ಕೆ ಅಮಿತ್ ಶಾ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಈಗಾಗಲೇ ಇದರ ಸುಳಿವು ಕೊಟ್ಟಿದ್ರು ಹೊರಟ್ಟಿ. ಈಗ ಅಮಿತ್ ಶಾ ಇಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಬೇರೆ ಪಕ್ಷಗಳಲ್ಲಿರುವಂತ ಪ್ರಮುಖ ನಾಯಕರುಗಳನ್ನು ಬಿಜೆಪಿಯತ್ತ ಸೆಳೆಯುವತ್ತ ಪ್ಲಾನ್ ಮಾಡಿ ಅಂತಲೇ ಸೂಚನೆ ಕೊಟ್ಟಿದ್ರು ಅಮಿತ್ ಶಾ. ಅದರಂತೆ ಈಗ ಹೊರಟ್ಟಿ ಬಿಜೆಪಿ ಸೇರ್ಪಡೆಗೂ ಗ್ರೀನ್ ಸಿಗ್ನಲ್ ಸಿಕ್ತಾ ಇದೆ. ಸಿಎಂ ಬೊಮ್ಮಾಯಿ ಸಮ್ಮುಖದಲ್ಲಿ ಅಮಿತ್ ಶಾ ಭೇಟಿಯಾದ್ರು ಹೊರಟ್ಟಿ. ಇನ್ನು ಹೊರಟ್ಟಿ ಬಿಜೆಪಿ ಸೇರ್ಪಡೆಯ ಬಗ್ಗೆ ಖಚಿತತೆಯನ್ನು ಕೊಟ್ಟಿದ್ದಾರೆ ಸಚಿವ ಆರ್ ಅಶೋಕ್. ಅಮಿತ್ ಶಾ ಭೇಟಿಯಾದ್ರು ಹೊರಟ್ಟಿ ಮತ್ತು ಬಿಜೆಪಿ ಮುಖಂಡರು. ಎಸಾ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯಗಳನ್ನು ಅಮಿತ್ ಶಾ ಬಸವರಾಜ್ ಹೊರಟ್ಟಿಯವರನ್ನು ಆಹ್ವಾನಿಸಿದ್ದಾರೆ. ಈಗ ಬಿಜೆಪಿಗೆ ಸೇರ್ಪಡೆಯಾದ್ರು ಹೊರಟ್ಟಿ. ರಾಜ್ಯ ಬಿಜೆಪಿ ಮುಖಂಡರುಗಳ ಸಮ್ಮುಖದಲ್ಲಿ ಅಮಿತ್ ಶಾರನ್ನು ಭೇಟಿಯಾಗಿದ್ದಾರೆ ಹೊರಟ್ಟಿ. ಇನ್ನು ಈ ವಿಷಯವನ್ನು ಖಚಿತಪಡಿಸಿದ್ದಾರೆ ಸಚಿವ ಆರ್ ಅಶೋಕ್. ಹೊರಟ್ಟಿ ಬಿಜೆಪಿ ಸೇರ್ಪಡೆಗೆ ಗ್ರೀನ್ ಸಿಗ್ನಲ್. ಚುನಾವಣೆಯ ಹೊಸ್ತಿಲಲ್ಲಿ ವಿಪಕ್ಷಗಳಲ್ಲಿರುವಂತಹ ಪ್ರಮುಖ ನಾಯಕರನ್ನು ಸೆಳೆಯುವತ್ತ ಪ್ಲಾನ್ ಮಾಡಿ ಎನ್ನುವ ಸೂಚನೆ ಕೊಟ್ಟಿದ್ರು ಅಮಿತ್ ಶಾ. ಅದರಂತೆ ಈಗ ಬಸವರಾಜ್ ಹೊರಟ್ಟಿ ಬಿಜೆಪಿಗೆ ಸೇರ್ಪಡೆಯಾಗಿದೆ. ಹೊರಟ್ಟಿಗೆ ಶಾ ಗ್ರೀನ್ ಸಿಗ್ನಲ್. ಸಾಕಷ್ಟು ಚರ್ಚೆಯಾಗಿತ್ತು. ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಹೊರಟ್ಟಿ ರಾಜೀನಾಮೆ. ರಾಜೀನಾಮೆಯ ಬಳಿಕ ಬಿಜೆಪಿಗೆ ಸೇರ್ಪಡೆ. ಅಮಿತ್ ಶಾ ಭೇಟಿ ಬಳಿಕ ಬಸವರಾಜ್ ಹೊರಟ್ಟಿ ಹೇಳಿಕೆ. ಬಿಜೆಪಿಯಿಂದಲೇ ಈ ಬಾರಿ ಚುನಾವಣೆಗೆ ಸ್ಪರ್ಧಿಸುವುದಾಗಿ ಹೇಳಿಕೆ ಕೊಟ್ಟಿದ್ದಾರೆ ಹೊರಟ್ಟಿ. ಜೆಡಿಎಸ್ ತೊರೆದು ಬಿಜೆಪಿಗೆ ಸೇರ್ಪಡೆ. ಬಿಜೆಪಿಯಿಂದಲೇ ಈ ಬಾರಿ ಚುನಾವಣೆಗೆ ಸ್ಪರ್ಧೆ ಅಂದ್ರು ಹೊರಟ್ಟಿ. ಅಮಿತ್ ಶಾ ಭೇಟಿಯ ಬಳಿಕ ಖುದ್ದು ಬಸವರಾಜ್ ಹೊರಟ್ಟಿಯವರೇ ಈ ವಿಷಯವನ್ನು ಖಚಿತಪಡಿಸಿದ್ದಾರೆ. ಸಮೀಪದಲ್ಲೇ ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ. ಕೊಟ್ಟ ನಂತರ ಡೇಟ್ ಫಿಕ್ಸ್ ಮಾಡ್ತಾರೆ. ಆ ದಿನಾಂಕದಿಂದ ಈ ಸಾರಿ ಬರುವಂಥ ಚುನಾವಣೆ ಬಿಜೆಪಿ ನಿಲ್ತೀನಿ. ಏನೂ ಮಾತಾಡಿಲ್ಲ. ಜಾಯ್ನ್ ಆಗ್ಬೇಕು ನೀವು, ಒಳ್ಳೇದಾಯ್ತು ನೀವು ಬಂದದ್ದು. ನಿಮ್ಮಂಥವ್ರು ಬರೋದ್ರಿಂದ ಪಾರ್ಟಿಗೆ ಒಳ್ಳೇದಾಗ್ತಂದ್ರೆ ಆಯ್ತು ಸರ್, ಅಂತ ಹೇಳಿ ಇಷ್ಟ. ಜಾಸ್ತಿ ಏನು ಮಾತಾಡಿಲ್ಲ. ಮುಂದಿನ ಚುನಾವಣೆಯನ್ನು ಬಿಜೆಪಿ ಪಕ್ಷದ ಗುರುತಿನಿಂದ ಎದುರಿಸ್ತೀರಾ? ನಮ್ಮಲ್ಲಿ ಗುರುತಿರಂಗಿಲ್ಲ, ಸಿಂಬಲ್ ಇರಂಗಿಲ್ಲ. ಸಿಂಬಲ್ ಬಿಜೆಪಿನ ನಿಲ್ತೀನಿ. ಸರ್ ಹೇಳ್ತಾರೆ ಬಸವ ಜಯಂತಿ. ಒಂದ್ ನಿಮಿಷ, ಒಂದ್ ನಿಮಿಷ. ಸರಿ, ಅವರ ಅಭಿಪ್ರಾಯನ ಹೇಳಬಹುದು. ನಾವು ವಿಚಾರ ಮಾಡ್ತೀನಿ. ಸಭಾಪತಿ ರಾಜೀನಾಮೆ ಕೊಡ್ಬೇಕಲ್ಲ, ಅದನ್ನ ನೋಡ್ಕೊಳ್ತೀನಿ ಸರ್. ಅದನ್ನ ನಮ್ಮ ಆಫೀಸದ್ದು, ಯಾಕಂದ್ರೆ ಡೆಪ್ಟಿ ಚೇರ್ಮನ್ ಇಲ್ಲ, ಎಲ್ಲ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಅವ್ರು ಮಾಡ್ಕೊಂಡು ಸರಿ ಮಾಡ್ಕೊಂಡು. ಸಾಕಷ್ಟು ವರ್ಷಗಳಿಂದ ಜನತಾ ಪರಿವಾರದಲ್ಲಿದ್ದೀರಿ, ಈಗ ಬಿಜೆಪಿ ಸೇರ್ಪಡೆ ಆಗ್ತದೆ. ಬಿಜೆಪಿ ಸೇರೋದಕ್ಕೆ ಒಂದು ಕಾರಣ ಹೇಳ್ಬೋದು ಸರ್? ಕಾರಣ ರಾಜಕಾರಣ ಮತ್ತೆ ನಾನು ಸಮೀಪದಲ್ಲೇ ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ. ಕೊಟ್ಟ ನಂತರ ಡೇಟ್ ಫಿಕ್ಸ್ ಮಾಡ್ತಾರೆ. ಆ ದಿನಾಂಕದಿಂದ ಈ ಸಾರಿ ಬರುವಂಥ ಚುನಾವಣೆ ಬಿಜೆಪಿ ನಿಲ್ತೀನಿ. ಸರ್, ಅಮಿತ್ ಶಾ ಭೇಟಿ ವೇಳೆ ಏನೇನು ಚರ್ಚೆ ಆಯಿತು ಅಂತ ಹೇಳ್ಬೋದು? ಏನೂ ಮಾತಾಡಿಲ್ಲ.
ಜಾಯಿನ್ ಆಗಬೇಕು ನೀವು ಒಳ್ಳೆಯದಾಯ್ತು ನೀವು ಬಂದದ್ದು ನಿಮ್ಮಂಥವ್ರು ಬರೋದ್ರಿಂದ ಪಾರ್ಟಿಗೆ ಒಳ್ಳೇದಾಗ್ತದೆ ಆಯ್ತು ಸರ್ ಅಂತ ಹೇಳಿ ಇಷ್ಟ ಜಾಸ್ತಿ ಏನು ಮಾತಾಡಲ್ಲ ಮುಂದಿನ ಚುನಾವಣೆಯನ್ನು ಬಿಜೆಪಿ ಪಕ್ಷದ ಗುರುತಿನಿಂದ ಎದುರಿಸ್ತೀರ ನಮ್ಮಲ್ಲಿ ಗುರುತಿರಂಗಿಲ್ಲ ಸಿಂಬಲ್ ಇರಂಗಿಲ್ಲ ಸಿಂಬಲ್ ಬಿಜೆಪಿನ ನಿಲ್ತೀನಿ ಮೋಹನ್ ಲಿಂಬೇಕಾಯಿ ನಮ್ಗೆ ಹೇಳ್ಬಿಟ್ಟಿದ್ರು ಆ ನಂತರ ಬಿಡಪ್ಪ ಸರಿ ಹೇಳ್ತಾರೆ ಬಸವ ಜಯಂತಿ ಒಂದು ನಿಮಿಷ ಒಂದು ಮೋಹನ್ ಲಿಂಬೇಕಾಯಿ ನಮಗೆ ಟಿಕೆಟ್ ಮತ್ತೆ ಹೇಳಿದ್ರು ಬಸವ ಜಯಂತಿ ದಿನ ಬಸವರಾಜ ಹೊರಟಿಯವರು ನಮ್ಮ ಬಿಜೆಪಿಯನ್ನು ಸೇರೋ ಅಂತ ಒಂದು ಮನಸ್ಸನ್ನು ಮಾಡಿದ್ದಾರೆ ಏಳು ಬಾರಿ ಶಾಸಕರಾಗಿ ಮಂತ್ರಿಯಾಗಿ ಶಿಕ್ಷಣ ಸಚಿವರಾಗಿ ಸಭಾಪತಿಯಾಗಿ ನಾಯಕರಾಗಿ ಹಲವಾರು ಹುದ್ದೆಗಳನ್ನು ಕರ್ನಾಟಕದಲ್ಲಿ ನಿಭಾಯಿಸಿದ್ದಾರೆ ಸಜ್ಜನ ಸರಳಿಕೆ ಇವೆಲ್ಲ ಕೂಡ ಅವರ ಜೊತೆಯಲ್ಲೇ ಬಿಜೆಪಿಗೆ ಬರ್ತಾ ಇದೆ ಹೊರಟಿಯವರು ಸೇರೋದ್ರಿಂದ ಇಡೀ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕ ಅಂತಲ್ಲ ಬಾಂಬೆ ಕರ್ನಾಟಕ ಅಂತಲ್ಲ ಇಡೀ ಕರ್ನಾಟಕದಲ್ಲೂ ಕೂಡ ಒಂದು ಬಿಜೆಪಿಗೆ ಒಂದು ವರ್ಚಸ್ಸು ಬರುತ್ತೆ ಈಗಾಗಲೇ ಭಾಳಷ್ಟು ನಾಯಕರು ಎಸ್ ಎಂ ಕೃಷ್ಣ ಅಂತ ಹಿರಿಯ ಮತ್ಸ್ಯಜೀವಿಗಳು ಇರ್ಬೋದು ಹಲವಾರು ನಾಯಕರುಗಳು ಬಿಜೆಪಿಯನ್ನು ಸೇರಿದ್ದಾರೆ ಸೊ ಮತ್ತೊಬ್ಬ ಮತ್ಸದಿ ರಾಜಕೀಯ ಧುರಿಣ ಮತ್ತು ಶಿಕ್ಷಣ ತಜ್ಞ ಈ ಎಲ್ಲ ಬಿರುದನ್ನು ಹೊಂದಿರತಕ್ಕಂಥ ಸೋಲಿಲ್ಲದ ಸರದಾರ ಇವತ್ತು ಬಿಜೆಪಿಗೆ ಸೇರ್ತಾ ಇರತಕ್ಕಂಥದ್ದು ಬಿಜೆಪಿಯ ದಿಕ್ಕು ಯಾವ ಕಡೆ ಇದೆ ಮುಂದಿನ ಚುನಾವಣೆ 2023ಕ್ಕೆ ದಿಕ್ಸೂಚಿ ಯಾವುದಕ್ಕಿದೆ ಅನ್ನೋದು ಇದರಿಂದ ಸ್ಪಷ್ಟವಾಗ್ತಾ ಇದೆ ಜನ ಬಯಸ್ತಾ ಇದ್ದಾರೆ ಕೇಂದ್ರದ ರಾಜ್ಯದ ಡಬಲ್ ಇಂಜಿನ್ ಸರ್ಕಾರ ಕರ್ನಾಟಕದಲ್ಲಿ ಬರಬೇಕು ಡಬಲ್ ಇಂಜಿನ್ ಹಾಗೆ ಉತ್ತರ ಪ್ರದೇಶ ಬೇರೆ ಬೇರೆ ರಾಜ್ಯಗಳಲ್ಲಿ 4 ರಾಜ್ಯಗಳಲ್ಲಿ ಈಗ ಚುನಾವಣೆಯನ್ನು ಗೆದ್ದಿದ್ದೀರಿ ಎಲ್ಲ ಕಡೆ ಡಬಲ್ ಇಂಜಿನ್ ಸರ್ಕಾರಕ್ಕೆ ಮಾನ್ಯತೆ ಕೊಟ್ಟಿದ್ದಾರೆ ಇವತ್ತು ಕರ್ನಾಟಕದಲ್ಲೂ ಕೂಡ ಆ ಪರ್ವ ಶುರುವಾಗಿದೆ ಸೊ 2023ರ ಪರ್ವ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್